ನನ್ನ ಸೋಲಿಗೆ ಕಾರಣರಾಗಿ ನನಗೆ ಧೋಖ ಮಾಡಿದ ಇಬ್ಬರು ನಗರಸಭೆ ಸದಸ್ಯರು ಸೇರಿದಂತೆ ಹಿರಿಯ ಇಬ್ಬರು ಮುಖಂಡರ ಪಕ್ಷ ವಿರೋಧಿ ಚಟುವಟಿಕೆಯ ವಿರುದ್ಧ ಪಕ್ಷದ ಹೈಕಮಾಂಡ್ಗೆ ದೂರು ನೀಡಲಾಗುವುದು ಎಂದು ನಗರಸಭೆ ಸದಸ್ಯ ಸಾಜಿದ್ ಸಮೀದ್ ಆರೋಪಿಸಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ವಿನಯ್ ಕುಮಾರ್ ವಿರುದ್ಧ ಅವಿಶ್ವಾಸ ಮಾಡುವಂತೆ ನಮ್ಮ ಮೇಲೆ ಒತ್ತಡ ಏರಿರುವ ವಸಂತ್ ಕುಮಾರ್ ಹಾಗೂ ಮಾತೆತ್ತಿದರೆ ಮೈನಾರಿಟಿಯ ಬಗ್ಗೆ ಮಾತನಾಡುವ ಮಾಜಿ ಶಾಸಕ ಸೈಯದ್ ಯಾಸಿನ್ ನಮಗೆ ಯಾಕೆ ಬೆಂಬಲಿಸಲಿಲ್ಲ, ಬದಲಾಗಿ ಬಹಿರಂಗವಾಗಿ ನಾನು ಅಧ್ಯಕ್ಷನಾಗಲು ಬಿಡುವುದಿಲ್ಲ ಎಂದು ಹೇಳಿಕೆ ನೀಡುತ್ತಾರೆ. ಇದರ ಅರ್ಥ ಬೇರೆಯವರಿಗೆ ಅವಕಾಶ ಸಿಗಬಾರದೆಂಬ ಸ್ವಾರ್ಥ ಅವರಲ್ಲಿದೆ, ಕೇವಲ ತಮ್ಮ ಹಿತಕ್ಕಾಗಿ ನಮ್ಮನ್ನು ದುರುಪಯೋಗ ಮಾಡಿಕೊಂಡು ಧೋಖಾ ಮಾಡಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಪಾರ್ಟಿ ವಿರುದ್ಧ ಯಾರು ಆಬ್ಸೆಂಟ್ ಆಗ್ಯಾರ ಅವರಿಬ್ಬರು ಮತ್ತು ನಮ್ಮ ಸೀನಿಯರ್ ಲೀಡರ್ ಅವ್ರ ವಿರುದ್ಧ ನಾವು ಕೋಪ ಇದು ಮಾಡಿ ನಾವು ಒಂದು ಅಬ್ಜೆಕ್ಷನ್ಸ್ ಪಾರ್ಟಿ ಡಿ ಸಿ ಸಿ ಪ್ರೆಸಿಡೆಂಟ್ಗೆ ಕೊಟ್ಟೀವಿ ಮತ್ತು ಇವತ್ತು ಪ್ರೆಸ್ ಮುಖಾಂತರ ಅವ್ರಿಗೆ ಕೊಟ್ಟೀವಿ. ನಾವು ಹೇಳೋದಿಷ್ಟೇ, ಬರೀ ಇವರು ಮೈನಾರಿಟಿ ಮೈನಾರಿಟಿ ಅಂತ ಮಾತಾಡ್ತಾರೆ. ಮೈನಾರಿಟಿ ಇಶ್ಯೂ ಬಂದಾಗ ನಮ್ಮ ಮೈನಾರಿಟಿ ಕ್ಯಾಂಡಿಡೇಟ್ಗೆ ಆಬ್ಸೆಂಟ್ ಮಾಡೋಕೆ ಸಪೋರ್ಟ್ ಮಾಡ್ತಾರೆ. ಇವರು ಓಪನ್ ಆಗಿ ಅವಿಶ್ವಾಸ ಮಾಡುವಾಗ ಇವರೆಲ್ಲರ ಮುಂದೆ ಕುಂತು ನಾವು ಬರೋಕೆ ಅರ್ಧ ತಾಸು ಲೇಟ್ ಆದರೆ ಫೋನ್ ಮೇಲೆ ಫೋನ್ ಮಾಡಿ ಕರೆದು ಅವಿಶ್ವಾಸ ಮಾಡಿದರು, ಎದುರು ಸಲಗ ಮಾಡಿದರು. ಇನ್ನು ನಮಗೆ ನಮ್ಗೆ ಅವಿಶ್ವಾಸ ಮಾಡಿ ನಮ್ಗೆ ಧೋಖಾಬಾಜ್ ಮಾಡಬೇಕಂತ ಅವರು ಮಾಡ್ಯಾರಂತ ಅರ್ಥ. ಇಬ್ಬರು ಅಂದರೆ ವಾರ್ಡ್ ನಂಬರ್ 26 ಶೈನಾಸ್ ಬೇಗಂ ಮತ್ತು ವಾರ್ಡ್ ನಂಬರ್ 15 ಈ ವಿನಯ್ ಕುಮಾರ್ 12 ಅವ್ರಿಗೂ ನಾವು ಅವರಾದಾಗ ನಾವು ವಿತೌಟ್ ಕಂಡೀಷನ್ ನಾವು ಸಪೋರ್ಟ್ ಮಾಡಿ ಅವ್ರನ್ನ ಮಾತು ಕೊಟ್ಟಿದ್ರು 15 ತಿಂಗಳಾದ್ಮೇಲೆ. ಮತ್ತು ಪೇಪರ್ ಮುಖಾಂತರನೂ ಅವ್ರು ರಾಜೀನಾಮೆ ಡಿಸ್ಕಾಲ್ಫೈ ಆದಾಗ ನಿಮ್ಗೆ ಇದಕ್ಕೂ ಹೇಳಿದರು, ಇಲ್ಲ ನಾನು ಸಮೀರ್ ಬೈಗೆ ಸಪೋರ್ಟ್ ಮಾಡ್ತೀನಂತ. ಎಲ್ಲಿ ಹೋಯ್ತು ಅವ್ರ ಮಾತು? ಬರೀ ಹಿಂಗೆ ಸುಳ್ಳು ಸಪೋರ್ಟ್ ಮಾತಾಡ್ತಾರೆ. ಆದ್ರೆ ಸಹ ನಾವು ಮಾಡೀವಿ, ಅವರಾಗಲಿ ನಮ್ಮ ಯಾಸೀನ್ ಆಗಲಿ ಯಾವತ್ತು ಮಾತಾಡಿದರೆ ಮೈನಾರಿಟಿ ತಮ್ಮ ಟಿಕೆಟ್ ಸಲುವಾಗಿ ಮೈನಾರಿಟಿ ಅಂತಾನೆ, ಅದು ಬಿಟ್ಟು ಮೈನಾರಿಟಿ ಒಂದು ಸಪೋರ್ಟ್ ಮಾಡಲ್ಲ, ಮೈನಾರಿಟಿ ಒಂದು ಕೆಲಸ ಮಾಡಲ್ಲ. ಅವರಿಬ್ಬರು ಮೇಲೆ ನಾವು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಕೌನ್ಸಿಲರ್ಸ್ ಹೇಳಿ ಮುಖಾಂತರ ಅಲ್ಲಿ ಅವರೇ ಹೇಳ್ಯಾರಂತ ವಸಂತ್ ಕುಮಾರ್ ಹೆಸರು ಐತೆ. ಮತ್ತು ಯಾಸೀನ್ ಅವರು ಬಹಿರಂಗವಾಗಿ ಒಂದು ಪೇಪರ್ನ ಇದು ಮೀಡಿಯಾ ಮುಖಾಂತರ ಹೇಳ್ಯಾರ ನಾವು ಆಗಬಾರ್ದಂತ. ಇವರೆಲ್ಲ ತಮ್ಮ ಸಪೋರ್ಟ್ಗೆ ಮೈನಾರಿಟಿ ಬೇಕು, ನಾವು ಬೇಕು, ಎಲ್ಲರೂ ಬೇಕು. ಬೇರೆಯವ್ರಿಗೆ ಅವಕಾಶ ಬಂದಾಗ ಅವರು ಸಪೋರ್ಟ್ ಮಾಡೋಕೆ ತಯಾರಿಲ್ಲ ಅಂದರೆ ಹಾಗಾದ್ರೆ ಹೆಂಗೆ ಅಂತ ಎಲ್ಲ ಡಿಟೇಲ್ ಬೆಂಗಳೂರಿಗೆ ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡೋಕೆ ಈಗ 4 ದಿನ ಒಳಗೆ ನಾವು ಹೋಗ್ತೀವಿ ಬೆಂಗಳೂರಿಗೆ. ಇವತ್ತು ಮಾತಾಡ್ತೀವಿ ಅವರೆಲ್ಲ ರೂಮ್ ಆದಮೇಲೆ ಎಲ್ಲ 15 ಸದಸ್ಯರು ಹೋಗಿ ಭೇಟಿಯಾಗ. ಕಾಂಗ್ರೆಸ್ ವಕ್ತಾರರೆಂದು ಕರೆಸಿಕೊಳ್ಳುವ ಎ ವಸಂತ್ ಕುಮಾರ್ ಅವರಿಗೆ ಪಕ್ಷ ನಿಷ್ಠೆ ಎಲ್ಲಿದೆ? ನಗರಸಭೆ ಅಧ್ಯಕ್ಷರ ಚುನಾವಣೆಯ ದಿನದಂದು ನಗರಸಭೆ ಸದಸ್ಯರು ಗೈರಾಗುವಂತೆ ಒತ್ತಡ ಏರಿರುವುದು ಏಕೆ ಎಂದು ಪ್ರಶ್ನಿಸಿದ ಅವರು, ಮುಸ್ಲಿಮರಿಗೆ ಪ್ರಾತಿನಿಧ್ಯ ಸಿಗುವಾಗ ತಮ್ಮ ಪೊಳ್ಳು ಬದ್ಧತೆಯನ್ನ ಪ್ರದರ್ಶನ ಮಾಡಿದ್ದಾರೆ. ಒಬ್ಬ ಮುಸ್ಲಿಂ ನಗರಸಭೆ ಸದಸ್ಯೆಯನ್ನ ಅಧ್ಯಕ್ಷರ ಚುನಾವಣೆಯಲ್ಲಿ ಗೈರು ಹಾಜರಾಗುವಂತೆ ಒತ್ತಡ ಮಾಡಿರುವುದು ಅವರ ಇಬ್ಬಗೆಯ ನೀತಿಯನ್ನ ತೋರಿಸುತ್ತದೆ. ವಿನಯ್ ಕುಮಾರ್ ವಿರುದ್ಧ ಅವಿಶ್ವಾಸ ಮಾಡುವಂತೆ ನಮ್ಮ ಮೇಲೆ ಒತ್ತಡ ಏರಿರುವ ವಸಂತ್ ಕುಮಾರ್ ಅವರು ಈ ಮೂಲಕ ನಮಗೆ ಧೋಖಾ ಮಾಡಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಎಲ್ಲಾ ಪಕ್ಷ ವಿರೋಧಿ ಚಟುವಟಿಕೆಗಳ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡಲು 15 ಜನ ಸದಸ್ಯರ ತಂಡ ಬೆಂಗಳೂರಿಗೆ ಹೋಗಲಿದೆ ಎಂದು ಅವರು ತಿಳಿಸಿದರು.